ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 5 ಪೇಜ್ ನಂಬರ್ 76. ದೀರ್ಘಕಾಲದಿಂದಲೂ ಸಾಮಾನ್ಯವಾಗಿ ನಂಬಿಕೊಂಡು ಬಂದಿರುವಂತೆ ಯಾತನೆ ಮತ್ತು ತೊಂದರೆಯು ಶಿಕ್ಷೆಯಂತೆ ಕೆಡುಕರ ಮೇಲೆ ಬರುತ್ತವೆ. ಇದು ಸ್ವಾಭಾವಿಕವಾದ ಮತ್ತು ಯುಕ್ತವಾದ ನಿಯಮ ಎಂಬುದಾಗಿ ಕಂಡುಬರುತ್ತದೆ. ಅದು ಹಾಗೆ ಇಲ್ಲವಾದರೂ ಹಾಗೆಯೇ ಇರುವುದೆಂದು ಯೋಚಿಸಿ ಜನರು ಸಾಮಾನ್ಯವಾಗಿ ಅದನ್ನು ಅಂಗೀಕರಿಸಿದ್ದಾರೆ. ಆದಾಗ್ಯೂ ದೈವ ಭಕ್ತಿ ಉಳ್ಳವರೇ ಮನೋವೇದನೆ ಮತ್ತು ಸಂಕಟಗಳನ್ನು ಅನುಭವಿಸುತ್ತಾರೆ ಎಂಬ ಅನುಭವಗಳ ಕಠಿಣ ಸತ್ಯವು ಸತ್ಯವೇದದೊಡನೆ ಒಪ್ಪಿಗೆ ಆಗುತ್ತದೆ. 2 ತಿಮೋಥಿ 3:12. ಆದರೆ ಸಂಕಷ್ಟದ ದಿನದಲ್ಲಿ ಮೆಸ್ಸಿಯನ ಆಳ್ವಿಕೆಯ ವರ್ಷಗಳ ಅವಧಿಯನ್ನು ಕೂಡಿಸಿಕೊಂಡು ಈ ಕ್ರಮವು ವಿರುದ್ಧ ದಿಕ್ಕಿಗೆ ಹರಿಯಲು ಪ್ರಾರಂಭವಾಗುತ್ತದೆ. ಆ ದಿನದಲ್ಲಿ ಕೆಡುಕನ ಶಕ್ತಿಯು ಪರಾಭವಗೊಳ್ಳುತ್ತದೆ ಮತ್ತು ನೀತಿವಂತಿಕೆಯು ಕ್ರಮವಾದ ವಿಧದಲ್ಲಿ ಸ್ಥಾಪಿತಗೊಳ್ಳುತ್ತದೆ ಮತ್ತು ಕೆಡುಕು ಮಾಡುವವರಿಗೆ ಸೂಕ್ತವಾದ ಪ್ರತಿಕಾರವನ್ನು ತೋರಿಸುವ ಮತ್ತು ಒಳ್ಳೆಯದನ್ನು ಮಾಡುವವರಿಗೆ ಆಶೀರ್ವಾದವನ್ನುಂಟು ಮಾಡುವ ರೀತಿಯಲ್ಲಿ ತ್ವರಿತವಾಗಿ ಕಾರ್ಯವೆಸಗುತ್ತದೆ. ಕೆಟ್ಟದ್ದನ್ನು ನಡೆಸುವ ಪ್ರತಿಯೊಬ್ಬ ನರಪ್ರಾಣಿಗೆ ಕಷ್ಟವು ಸಂಕಟವು ಬರುವವು. ಆದರೆ ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವವು ಮಾನವು ಮನಃಶಾಂತಿಯು ಉಂಟಾಗುವುದು. ಆ ದಿನದಲ್ಲಿ ದೇವರ ಕೋಪವು ನ್ಯಾಯವಾದ ತೀರ್ಪು ಪ್ರಕಟವಾಗುವ ದಿವಸ ಆತನು ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವನು. ರೋಮಾಪುರದವರಿಗೆ 2:9-10. ಈಗ ಬಹಳಷ್ಟು ತಪ್ಪುಗಳು ಇರುವುದರಿಂದ ಮುಯಿ ತೀರಿಸಿಕೊಳ್ಳುವಿಕೆಯು ಮೊದಲಿಗೆ ಬಹಳವಾಗಿರುತ್ತದೆ. ಜನಾಂಗವು ಉಂಟಾದಂದಿನಿಂದ ಇಂದಿನವರೆಗೂ ಸಂಭವಿಸಿದಂತೆ ಸಂಕಟವು ಸಂಭವಿಸುವುದು. ಈ ರೀತಿಯಲ್ಲಿ ಪ್ರತಿಕಾರ ತೊಂದರೆ ಮತ್ತು ಜನಾಂಗದ ಮೇಲಿನ ರೌದ್ರ ಇವುಗಳಲ್ಲಿ ಕರ್ತನು ದೈವ ವ್ಯವಸ್ಥೆಯ ಬದಲಾವಣೆಯ ಮತ್ತು ಆಡಳಿತಗಾರರ ಬದಲಾವಣೆಗಳ ಸತ್ಯತೆಯನ್ನು ಪ್ರಕಟಿಸುತ್ತಾನೆ. ಈ ರೀತಿಯಲ್ಲಿ ಕರ್ತನ ತೀರ್ಪುಗಳು ಈ ಲೋಕದಲ್ಲಿ ನಡೆಯುವಾಗ ಲೋಕ ನಿವಾಸಿಗಳು ಧರ್ಮಜ್ಞಾನದ ನೀತಿಯನ್ನು ಕಲಿತುಕೊಳ್ಳುತ್ತಾರೆ. ಯೆಶಾಯ 26:5-11. ಆ ನೂತನ ಕ್ರಮದ ಅಡಿಯಲ್ಲಿ ಸರಿಯಾದದ್ದನ್ನು ಮಾಡುವವರು ಉನ್ನತಕ್ಕೆ ಏರಿಸಲ್ಪಡುತ್ತಾರೆ ಮತ್ತು ಕೆಟ್ಟದ್ದನ್ನು ಮಾಡುವವರು ನಿಗ್ರಹಿಸಲ್ಪಡುವರು ಮತ್ತು ಶಿಕ್ಷಿಸಲ್ಪಡುವರು ಎಂದು ಕಲಿತುಕೊಳ್ಳುವರು. ಈ ರಾಜ್ಯಕ್ಕೆ ಸಂಬಂಧಿಸಿದ ಪ್ರವಾದಿನಿಯ ಸಾಕ್ಷಿಗಾಗಿ ಮತ್ತು ಅದರ ನಮ್ರರ ಪ್ರಾಮಾಣಿಕರ ಬಡವರ ಅಗತ್ಯತೆ ಉಳ್ಳವರ ಮತ್ತು ಶೋಷಣೆಗೊಳಗಾದವರ ಪರವಾಗಿ ಅದರ ಕಾರ್ಯಾಚರಣೆಗಾಗಿ ಮತ್ತು ಎಲ್ಲ ಅನ್ಯಾಯ ಮತ್ತು ಶೋಷಣೆಗಳ ಏಕಾಧಿಕಾರವನ್ನು ನಿರ್ಮೂಲ ಮಾಡುವುದಕ್ಕಾಗಿ ಮತ್ತು ಮಾನವ ಸಂಗತಿಗಳನ್ನು ಸಮಾನಾಂತರಪಡಿಸುವುದಕ್ಕಾಗಿ ಎಂಬುದರ ಬಗ್ಗೆ ವಿವರಣೆಯನ್ನು ಕೀರ್ತನೆ 72:1-19 ಮತ್ತು ಕೀರ್ತನೆ 32:1-14 ಎಚ್ಚರಿಕೆಯಿಂದ ಓದಿಕೊಳ್ಳಿರಿ. ನಮ್ಮ ಅರಸನು ಕ್ರಮೇಣವಾಗಿ ನನ್ನನ್ನು ಪ್ರಕಟಿಸಿಕೊಳ್ಳಲಿರುವನು. ಕೆಲವರು ನೂತನ ಅರಸನನ್ನು ಬೇರೆ ಅರಸರಿಗಿಂತ ಆಡಳಿತದ ವ್ಯತ್ಯಾಸವನ್ನು ತಿಳಿಕೊಳ್ಳುವರು. ಅಂತಿಮವಾಗಿ ಎಲ್ಲ ಕಣ್ಣುಗಳು ಆತನನ್ನು ನೋಡುವವು. ಪ್ರಕಟಣೆ 1:7. ಆದರೆ ಆತನು ಮೇಘರೋಡನಾಗಿ ಬರುವನು. ಯಾವಾಗ ಕಷ್ಟದ ಕಾರ್ಮೋಡಗಳು ದಟ್ಟವಾಗಿ ಕವಿದಿರುತ್ತವೆಯೋ, ಯಾವಾಗ ಬೆಟ್ಟಗಳು ಕಂಪಿಸುತ್ತವೆಯೋ, ಬಿದ್ದು ಹೋಗಲು ಪ್ರಾರಂಭಿಸುತ್ತವೆಯೋ ಮತ್ತು ಲೋಕವು ಅಲ್ಲಾಡತೊಡಗುತ್ತದೆಯೋ, ಶಿಥಿಲವಾಗುತ್ತದೆಯೋ, ಕರಗಿ ಹೋಗುತ್ತವೆಯೋ, ಆಗ ಕೆಲವರು ನಾವು ಈಗಾಗಲೇ ಘೋಷಿಸಿದ್ದನ್ನು ಅರಿತುಕೊಳ್ಳುತ್ತಾರೆ. ಯಹೋವನ ದಿನವು ಬಂದಿದೆ. ಮುಂಚಿತವಾಗಿ ತಿಳಿಸಲ್ಪಟ್ಟ ಸಂಕಟದ ದಿನವು ಮತ್ತು ಜನಾಂಗಗಳ ಮೇಲಿನ ರೌದ್ರ ಪ್ರಾರಂಭವಾಗಿದೆ ಎಂಬುದನ್ನು ಗ್ರಹಿಸಿಕೊಳ್ಳುತ್ತಾರೆ. ಯಹೋವನಿಂದ ಅಭಿಷೇಕ ಹೊಂದಿದ ಆತನು ತನ್ನ ಮಹಾಶಕ್ತಿಯನ್ನು ಸ್ವಂತ ವಹಿಸಿಕೊಳ್ಳುತ್ತಾನೆ ಮತ್ತು ನ್ಯಾಯವನ್ನು ನೂಲನ್ನಾಗಿಯೂ ಮತ್ತು ಧರ್ಮವನ್ನು ಮಠಗೋಲನ್ನಾಗಿಯೂ ಮಾಡುತ್ತಾನೆ. ಯೆಶಾಯ 28:17. ಆತನು ಈ ಲೋಕದ ಎಲ್ಲ ಅಧಿಕಾರವನ್ನು ನ್ಯಾಯ ವಿಧಿಗಳನ್ನು ಕೆಳಗೆ ಹಾಕುವನು. ಅವುಗಳು ಪರಲೋಕದಲ್ಲಿ ನಿಯಂತ್ರಿಸುವ ಅಧಿಕಾರಕ್ಕೆ ವ್ಯತಿರಿಕ್ತವಾಗುತ್ತದೆ. ತೊಂದರೆಗಳು ಹೆಚ್ಚಾಗುವಾಗ ಜನರು ಗವಿಗಳಲ್ಲಿಯೂ ಗುಹೆಗಳಲ್ಲಿಯೂ ದೊಡ್ಡ ದೊಡ್ಡ ಬಂಡೆಗಳ ಮರೆಯಲ್ಲಿಯೂ ಮತ್ತು ಸಮಾಜದ ಕೋಟೆಗಳಲ್ಲಿಯೂ ಉಚಿತ ಕಲ್ಲು ಕಟ್ಟಡಗಳು ವಿಲಕ್ಷಣ ಸಾಂಗತ್ಯ ವಾಣಿಜ್ಯ ಒಕ್ಕೂಟಗಳು ಸಮಾಜಗಳು ಕಾರ್ಮಿಕ ಸಂಘಗಳು ಸಮಿತಿಗಳು ಮತ್ತು ಜಾತ್ಯಾತೀತ ಮತ್ತು ಕ್ರೈಸ್ತ ಧಾರ್ಮೀಯ ಸಂಘಗಳು ಮುಂತಾದ ಮತ್ತು ಬೆಟ್ಟಗಳಲ್ಲಿ ಈ ಲೋಕದ ಸರ್ಕಾರಗಳು
ಇವುಗಳಲ್ಲಿ ಸುರಕ್ಷತೆಯನ್ನು ವ್ಯರ್ಥವಾಗಿ ಬಯಸುತ್ತಾರೆ. ಮೇಲೆ ಬೀಳಿರಿ, ನಮ್ಮನ್ನು ಆವರಿಸಿ ಕಾಪಾಡಿ, ಮತ್ತು ನಮ್ಮನ್ನು ಸಿಂಹಾಸನದಲ್ಲಿ ಕುಳಿತಿರುವಾತನ ಮುಖಕ್ಕೂ ಯಜ್ಞದ ಕುರಿಯಾದತನ ಕೋಪಕ್ಕೂ ನಮ್ಮನ್ನು ಮರೆಮಾಡಿರಿ. ಆತನ ಕೋಪವು ಕಾಣಿಸುವ ಮಹಾದಿನ ಬಂದಿದೆ ಎಂದು ಕೂಗುತ್ತಾರೆ. ಪ್ರಕಟಣೆ 6ನೇ ಅಧ್ಯಾಯ 15-17 ವಚನ. ದೇವರಿ ವಾಕ್ಯವನ್ನು